ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶ್ರೀಗಳು ಕೋಟಿ ಭಕ್ತರನ್ನ ಅಗಲಿದ್ದಾರೆ. 8 ದಿನಗಳ ಕಾಲ ಮಣಿಪಾಲದ ತಜ್ಞ ವೈದ್ಯರ ತಂಡ ಶ್ರೀಗಳ ಚಿಕಿತ್ಸೆಯಲ್ಲಿ ಬಹಳಷ್ಟು ಶ್ರಮಿಸಿತು. ಇದೀಗ ಕೊನೆಯುಸಿರೆಳೆದಿದ್ದು ಅವರು ನಡೆದು ಬಂದ ದಾರಿ ಹೀಗಿದೆ. ಅಷ್ಟಮಠಗಳಲ್ಲಿಯ ಹಿರಿಯ ಯತಿ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ 88 ವರ್ಷ ವಯಸ್ಸಾಗಿತ್ತು. ಉಡುಪಿಯಿಂದ 120 ಕಿಲೋಮೀಟರ್ ದೂರದಲ್ಲಿರುವ ಸುಬ್ರಹ್ಮಣ್ಯದ ಸಮೀಪವಿರುವ ರಾಮಕುಂಜದ ಎಂಬ ಹಳ್ಳಿಯಲ್ಲಿ 1931 ಏಪ್ರಿಲ್ 27 ಪೇಜಾವರ ಶ್ರೀ ಜನಿಸಿದರು. ನಾರಾಯಣಾಚಾರ್ಯ ಕಮಲಮ್ಮ ದಂಪತಿಯ ಎರಡನೆಯ ಪುತ್ರ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ವೆಂಕಟರಮಣ. ರಾಮಕುಂಜದ ಹಳ್ಳಿಯ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಶ್ರೀಗಳು 7ನೆಯ ವರ್ಷದಲ್ಲಿಯ ಗಾಯತ್ರಿಯ ಉಪದೇಶ ಮಾಡಿದ್ರಂತೆ. 8ನೆಯ ವಯಸ್ಸಲ್ಲಿಯೇ ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ದೀಕ್ಷೆ ಪಡೆದ ಶ್ರೀಗಳು ಪೇಜಾವರ ಮಠದ ಪರಂಪರೆಯ 32ನೆಯ ಯತಿಯಾಗಿ ನೇಮಕಗೊಂಡರು. ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಪೇಜಾವರ ಶ್ರೀಗಳು ಗಾಂಧೀಜಿ ವಿಚಾರಧಾರೆಯನ್ನು ಬಹುವಾಗಿ ಪಾಲಿಸುತ್ತಿದ್ದರು. ಮಠದ ಯತಿಗಳು ಉತ್ಸವಗಳಲ್ಲಿ ಧರಿಸುತ್ತಿದ್ದ ಬಟ್ಟೆ ಪೀತಾಂಬರಗಳ ವೈಭವದ ಪೋಷಾಕನ್ನು ತೊರೆದು ಶುದ್ಧ ಖಾದಿಧಾರಿಯಾಗುವ ದೀಕ್ಷೆ ತೊಟ್ಟ ಪೇಜಾವರ ಶ್ರೀಗಳು ಮಠದಲ್ಲಿ ಸ್ವಾಮಿಗಳಿಗೆ ಪ್ರತ್ಯೇಕ ಅಡುಗೆ ಮಾಡುವ ಪದ್ಧತಿಯನ್ನು ರದ್ದುಗೊಳಿಸಿದರು. 1951 ಜನವರಿ 18 21ರ ಹರೆಯದಲ್ಲಿಯೇ ಮೊದಲ ಪರ್ಯಾಯ ಪೀಠವೇರಿದ ಪೇಜಾವರ ವಿಶ್ವೇಶ ತೀರ್ಥರು ಒಟ್ಟು 5 ಬಾರಿ ಐತಿಹಾಸಿಕ ಪರ್ಯಾಯ ಪೀಠವೇರಿ ಕೃಷ್ಣ ಪೂಜೆ ನಡೆಸಿದ 2ನೆಯ ಹಿರಿಯ ಯತಿ ಎಂದು ಖ್ಯಾತಿ ಪಡೆದರು. ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ ಮಧ್ವಾಚಾರ್ಯರನ್ನು ಬಿಟ್ಟರೆ 5 ಬಾರಿ ಪರ್ಯಾಯ ಪೀಠವೇರಿ ಭಾಗ್ಯ ಪೇಜಾವರ ಶ್ರೀಗಳಿಗೆ ಒದಗಿ ಬಂದಿತ್ತು. ದಲಿತರ ಪರ ಧ್ವನಿ ಎತ್ತಿ ದಲಿತರ ಅಭಿವೃದ್ಧಿ ಪರ ಹೋರಾಟ ನಡೆಸಿದ್ದ ಪೇಜಾವರ ಶ್ರೀ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ನಡೆಸಿದರು. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದ ಪೇಜಾವರ ಶ್ರೀ ಪ್ರಧಾನಿ ಮೋದಿಯವರೊಂದಿಗೂ ಬಹಳಷ್ಟು ಆತ್ಮೀಯತೆಯನ್ನು ಹೊಂದಿದ್ರು. ಧರ್ಮ ಸಂಸತ್ ಮೂಲಕ ರಾಮ ಮಂದಿರ ನಿರ್ಮಾಣಕ್ಕೆ ಕರೆ ಕೊಟ್ಟ ಪೇಜಾವರ ಶ್ರೀಗಳು ರಾಮ ಮಂದಿರ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದ್ದರು. ಕೃಷ್ಣ ಮಠದಲ್ಲಿ ಎಡೆ ಹಾಗೂ ಮಡೆ ಸ್ನಾನ ಸಲ್ಲಿಸಿದ ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿ ಹಾಡಿದ್ದ ಶ್ರೀಗಳು ದಲಿತ ಕೇರಿಗೆ ಭೇಟಿ ಹಾಗೂ ವಾಸ್ತವ್ಯ ಕೂಡ ಮಾಡಿ ದೇಶದ ಗಮನ ಸೆಳೆದಿದ್ದರು. ನಕ್ಸಲ್ ಪ್ರದೇಶದಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ನಡೆಸಿ ಹೆಸರುವಾಸಿಯಾಗಿದ್ದರು. ರಾಷ್ಟ್ರದ ಸಂಸತ್ತಲ್ಲಿ ಪ್ರಭಾವಿ ಹಿರಿಯ ಯತಿಯಾಗಿದ್ದ ಪೇಜಾವರ ಶ್ರೀ ಅಷ್ಟಮಠದಲ್ಲಿಯ ಹಿರಿಯ ಯತಿ. ಶಿರೂರು ಲಕ್ಷ್ಮೀಶ್ವರ ತೀರ್ಥ ಸ್ವಾಮೀಜಿಯ ಸಾವಿನ ಸಮಯದಲ್ಲಿ ಅಷ್ಟಮಠಕ್ಕೆ ಮಾರ್ಗದರ್ಶಕರಾಗಿದ್ದ ಪೇಜಾವರ ಶ್ರೀ ದಲಿತರಿಗೆ ದೀಕ್ಷೆ ಕೂಡ ನೀಡುತ್ತಿದ್ದರು. ಯೋಗ ಪೂಜೆಯಲ್ಲಿ ತಲ್ಲೀನರಾಗುತ್ತಿದ್ದ ಶ್ರೀಗಳು ವಿರೋಧದ ನಡುವೆಯೂ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿ ಮಠದಲ್ಲಿಯೇ ಭಾವೈಕ್ಯತೆ ಸಾರಿದರು. ಈ ಮೂಲಕ ಅವರು ಸಂಪ್ರದಾಯದಿಂದ ಹೊರಬಂದು ಪ್ರಗತಿಪರ ಸ್ವಾಮೀಜಿ ಎಂದು ತೋರಿಸುವ ಪ್ರಯತ್ನವನ್ನು ಮಾಡಿದರು. ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ ಬಹಳಷ್ಟು ಖುಷಿಪಟ್ಟಿದ್ದ ಪೇಜಾವರ ಶ್ರೀಗಳು ರಾಮ ಮಂದಿರ ನಿರ್ಮಾಣದ ಉದ್ದಕ್ಕೂ ನಾನಿರಬೇಕು ಅನ್ನೋ ಕನಸು ಕಂಡಿದ್ರು. ಆದರೆ ಆಸೆ ಈಡೇರದೇ ವೈಕುಂಠ ಯಾತ್ರೆ ಕೈಗೊಂಡಿದ್ದಾರೆ.